ಲಿಂಗಸೂಗೂರು ತಾಲೂಕಿನ ರೋಡಲ್ಬಂಡ ತಬಗ ಕಡ್ಡೋಣಿ ಗ್ರಾಮಗಳ ಮಧ್ಯೆ ನಿರ್ಮಿಸಲು ಉದ್ದೇಶಿಸಿರುವ ಘನತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ಅನುಮತಿ ನೀಡಬಾರದೆಂದು ಆಗ್ರಹಿಸಿ ಗ್ರಾಮಸ್ಥರು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಘನತ್ಯಾಜ್ಯ ಘಟಕದಿಂದ ಉತ್ಪಾದನೆಯಾಗುವ ಹೊಗೆಯಿಂದ ಸುತ್ತಮುತ್ತ ವಾಯು ಮಾಲಿನ್ಯ ಉಂಟಾಗಿ ಜನರ ಆರೋಗ್ಯಕ್ಕೆ ತೊಂದರೆಯಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿರುವ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಸ್ತಮಾ, ಕ್ಷಯರೋಗ, ಕ್ಯಾನ್ಸರ್ ಸೇರಿದಂತೆ ಹಲವು ರೋಗಗಳಿಂದ ಜನರು ಬಳಲುತ್ತಿದ್ದು ಈ ಘಟಕ ನಿರ್ಮಾಣದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೋಗಗಳು ಉಲ್ಬಣಿಸುವ ಸಾಧ್ಯತೆ ಇರುವುದರಿಂದ ಈ ಘಟಕ ನಿರ್ಮಾಣಕ್ಕೆ ಅನುಮತಿ ನೀಡಬಾರದೆಂದು ಗ್ರಾಮಸ್ಥರು ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಈ ಮೂಲಕ ನಾವು ಸಾರ್ವಜನಿಕರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಅವರ ಬಟೋಡಿ ಮತ್ತು ಒಳಗಡೆ ಗ್ರಾಮದಿಂದ ಜನರು ಅವರ ಮತ್ತು ಬಟೋಡಿ ಎರಡು ಊರುಗಳ ಜನಕ್ಕೆ ಅರಣ್ಯ ಇಲಾಖೆ ಜಮೀನಿಂದ ಕರೆ ನಂಬರ್ 9 ಕ್ಷೇತ್ರ 9 95 ಹದಿನಾಲ್ಕು ಗುಂಟೆ ಎಕರೆ ಪೈಕಿ 5 ಎಕರೆ ಸರಕಾರಿ ಸರಪಂಚ ಜಮೀನು ರಾಯಚೂರು ಜಿಲ್ಲಾಧಿಕಾರಿಗಳು ಸುಮಾರು 4 ಕೋಟಿ ಅಂತರದಲ್ಲಿ ಘನತ್ಯಾಜ್ಯ ಘಟಕವನ್ನು ನಿರ್ಮಾಣ ಮಾಡಲು ಒಪ್ಪಿದ್ದಾರೆ. ಕಾರಣ ಈ ಘಟಕ ನಿರ್ಮಾಣ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಲ್ಲನಗೌಡ ತವಗ, ಅಮರೇಗೌಡ ಕೆಡ್ಡೋಣಿ, ರವಿಕುಮಾರ್, ಬಸಪ್ಪ, ಜಿಡಿಯಪ್ಪ, ದ್ಯಾಮಪ್ಪ, ಯಮುನಪ್ಪ, ಶಂಭುನಾಥ್ ಅಂಗಡಿ ಸೇರಿದಂತೆ ಇತರರು ಇದ್ದರು.